ಎಲೆಕ್ಷನ್ ರಿಸಲ್ಟ್ ಬೆನ್ನಲ್ಲೇ ಹೊಸಕೋಟೆಯಲ್ಲಿ ಕೊಲೆ ಆಯ್ತಾ ಇದು ರಾಜಕೀಯ ಕೊಲೆನಾ ಅಥವಾ ಜಮೀನು ವಿವಾದ ಹತ್ಯೆನ ರಾಜಕೀಯ ಮಾಡುತ್ತಿರೋದು ಯಾರು ಅಸಲಿಗೆ ಆಗಿದ್ ಏನು ಯಶಸ್ಕ್ರೆ ಚುನಾವಣೆ ಮುಗಿತು ರಿಸಲ್ಟ್ ಬಂತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಸೊ ಈ ನಡುವೆ ಕೆಲವು ಕಡೆ ಹಿಂಸಾಚಾರ ಗಲಾಟೆ ಆಗಿದೆ ಸಹಜ ಆದ್ರೆ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಕೊಲೆ ಆಗಿದೆ ಈ ಕೊಲೆ ರಾಜಕೀಯ ಕೊಲೆನ ಅಥವಾ ವೈಯಕ್ತಿಕ ದ್ವೇಷಕ್ಕೆ ನಡೆದ ಕೊಲೆನಾ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಸದ್ಯಕ್ಕೆ ಬಿ ಜೆ ಪಿ ನಾಯಕರು ಬಿ ಜೆ ಪಿ ಮುಖಂಡರು ಇದು ರಾಜಕೀಯ ಕೊಲೆ ಅಂತ ಬಿಂಬಿಸ್ತಾ ಇದ್ದಾರೆ ಮೇಲ್ನೋಟಕ್ಕೆ ಆದರೆ ಅಸಲಿಯೇ ಬೇರೆ ಕತೆ ಇದೆ ಅನ್ನೋ ಒಂದು ಲೆಕ್ಕಾಚಾರ ಸ್ಥಳೀಯ ಹೊಸಕೋಟೆಯ ಜನ ಅಥವಾ ಏನು ಕೊಲೆ ಆಯಿತು ಆ ಊರಲ್ಲಿ ಡಿ ಶೆಟ್ಟಳ್ಳಿ ಅಂತ ಅಲ್ಲಿ ಅಸಲಿಯತೆ ಬೇರೆ ಅನ್ನೊಂದು ಲೆಕ್ಕಾಚಾರ ಆಗ್ತಾ ಇದೆ ಏನಪ್ಪ ಅಂದರೆ ಡಿ ಶೆಟ್ಟಿ ಅನ್ನೋ ಒಂದು ಗ್ರಾಮ ಹೊಸಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ ಅಲ್ಲಿ ಕಾಂಗ್ರೆಸ್ ವಿಜಯೋತ್ಸವವನ್ನು ಐನ್ ಶರತ್ ಬಚ್ಚೇಗೌಡರು ಗೆದ್ದಿದ್ರು ಹೊಸಕೋಟೆಯಿಂದ ಅಲ್ಲಿ ವಿಜಯೋತ್ಸವವನ್ನು ಆಚರಣೆ ಮಾಡಲಾಗ್ತಾ ಇತ್ತು ಡಿ ಶೆಟ್ಟೆಳ್ಳಿ ಅನ್ನೋ ಒಂದು ಗ್ರಾಮ ಆ ಶೆಟ್ಟೆಳ್ಳಿ ಅನ್ನೋ ಗ್ರಾಮದಲ್ಲಿ ವಿಜಯೋತ್ಸವ ಆಚರಣೆ ಮಾಡಬೇಕಾದ್ರೆ ಕೃಷ್ಣಪ್ಪ ಅನ್ನೋರು ಐವತ್ತೈದು ವರ್ಷ ವಯಸ್ಸು ಅವರು ಹತ್ಯೆ ಆಗಿದೆ ಕೊಲೆ ಮಾಡಿದ್ದು ಯಾರು ಕಾಂಗ್ರೆಸ್ ಕಾರ್ಯಕರ್ತರ ಅದು ಬೇರೆ ಸಮುದಾಯದವರ ಅಲ್ಲ ಏನು ಕೊಲೆಯಾದ ಕೃಷ್ಣಪ್ಪ ಐವತ್ತೈದು ವರ್ಷ ಕೊಲೆ ಮಾಡಿದ್ದು ಅವರ ಸಂಬಂಧಿ ಸೋದರಳಿಯ ಆದಿತ್ಯ ಅನ್ನೋರನ್ನು ಈಗ ಅರೆಸ್ಟ್ ಮಾಡಿದ್ದಾರೆ ಅವರ ಸೋದರಳಿಯ ಇಪ್ಪತ್ತೊಂದು ವರ್ಷದ ಆದಿತ್ಯ ಏನು ಕೊಲೆಯಾದ ಕೃಷ್ಣಪ್ಪ ಇದಾರಲ್ಲ ಅವರ ಸೋದರಳಿಯ ಆದಿತ್ಯ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಈಗ ಸೊ ಶನಿವಾರ ರಾತ್ರಿ ಪಟಾಕಿ ಹಂಚೋ ವಿಚಾರದಲ್ಲಿ ಏನು ಗಲಾಟೆ ಆಯಿತು ಕೃಷ್ಣಪ್ಪ ಅವರನ್ನು ಒಡಿಬೇಕಾದ್ರೆ ಅವರ ಮಗ ಮತ್ತು ಪತ್ನಿ ಇಬ್ಬರು ಬಂದು ಅಡ್ಡಿಯಾದರು ಈಗ ಅವ್ರಿಗೂ ಕೂಡ ಏಟ್ ಬೀಳ್ತು ತಕ್ಷಣ ಕೃಷ್ಣಪ್ಪ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ರು ಬಟ್ ಚಿಕಿತ್ಸೆ ಫಲಕಾರಿಯಾಗಿದೆ ಸಾವನ್ನ ಅಪ್ಪಿದ್ದಾರೆ ಸೊ ಈಗ ಇದು ಹೆಂಗೆ ಬೆಂಬಿತ ಆಗ್ತಾ ಇದೆ ಅಂದರೆ ಫೋಕಸ್ ಆಗ್ತಿದೆ ಅಂದರೆ ಇದು ಕಾಂಗ್ರೆಸ್ ವಿಜಯೋತ್ಸವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬಿ ಜೆ ಪಿ ಕಾರ್ಯಕರ್ತನ ಮೇಲೆ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ ಅನ್ನೋ ಒಂದು ಆಪಾದನೆ ಆರೋಪ ಕೇಳಿ ಬರ್ತಾ ಇದೆ ಹೀಗಾಗಿನೇ ನಂದಗುಡಿ ಪೊಲೀಸ್ ಸ್ಟಾಶ್ ಪೊಲೀಸ್ ಸ್ಟೇಷನ್ ಎದುರು ಬಿ ಜೆ ಪಿ ಕಾರ್ಯಕರ್ತರು ಏನು ಪ್ರತಿಭಟನೆ ಕೂಡ ಮಾಡಿದರು ಶವವನ್ನು ಇಟ್ಟು ಕೊನೆಗೆ ಅರೆಸ್ಟ್ ಮಾಡ್ತೀವಿ ಅನ್ನೋ ಭರವಸೆ ಕೊಟ್ಟಾಗ ಮುಗೀತು ಅದರ ಶವವನ್ನು ದಹನ ಮಾಡಿ ಕಾರ್ಯಕ್ರಮಗಳನ್ನು ಮುಗಿಸಿದ್ರು ಏನು ಶವ ಸಂಸ್ಕಾರವನ್ನು ಮುಗಿಸಿದ್ರು ಅದಾದ ಬಳಿಕ ಕೆಲವೊಂದಿಷ್ಟು ಕಾಂಗ್ರೆಸ್ ಕಾರ್ಯಕರ್ತನ ವಿಚಾರಣೆ ಮಾಡಿ ಮಾಡಿದಾಗ ಆದಿತ್ಯನವರನ್ನು ಅರೆಸ್ಟ್ ಮಾಡಿದರೆ ಅವರು ಮೃತ ಕೃಷ್ಣಪ್ಪ ಅವರ ಸೋದರಳಿಯ ಅಲ್ಲಿಗೆ ಕೆಲವೊಂದಿಷ್ಟು ನಾಯಕರು ಅಂದರೆ ಕಾಂಗ್ರೆಸ್ ಕಾರ್ಯಕರ್ತರು ಜೊತೆಗೆ ಸ್ಥಳೀಯರು ಹೇಳೋ ಪ್ರಕಾರ ಇದು ಜಮೀನಿನ ವಿಚಾರಕ್ಕೆ ಅದು ಕುಟುಂಬದ ಕಲಹ ಇದು ರಾಜಕೀಯ ಕಲಹ ಅಲ್ಲ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಇದನ್ನು ಬಿ ಜೆ ಪಿಗರು ಅವಕಾಶವನ್ನು ಬಳಸಿಕೊಂಡು ಇದನ್ನು ರಾಜಕೀಯ ಕೊಲೆಯಾಗಿ ಮಾರ್ಪಟ್ಟು ರಾಜಕೀಯ ಹತ್ಯೆ ಥರ ಬಿಂಬಿಸ್ತಾ ಇದ್ದಾರೆ ಇದು ರಾಜಕೀಯ ಅತ್ತೆ ಅಲ್ಲ ಇದು ರಾಜಕೀಯ ಕೊಲೆ ಅಲ್ಲ ಇದು ಕುಟುಂಬ ವಿಚಾರಕ್ಕೆ ನಡೆದಂಥ ಗಲಾಟೆ ಕೊಲೆಯಲ್ಲಿ ಅಂತ್ಯ ಆಗಿದೆ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದು ಡಿ ಶೆಟ್ಟಳ್ಳಿ ಗ್ರಾಮಸ್ಥರ ಮಾತು ಸೊ ಹೀಗಾಗಿನೇ ಇದನ್ನು ಮತ್ತಷ್ಟು ಪೊಲಿಟಿಕಲೈಸ್ಡ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನನಗೆ ಗೊತ್ತಿಲ್ಲ ಎಮ್ ಟಿ ಬಿ ನಾಗರಾಜ್ ಸೋತ ಅಭ್ಯರ್ಥಿ ಮಾಜಿ ಸಚಿವರು ಹೊಸಕೋಟೆಯಲ್ಲಿ ಅದಾದಮೇಲೆ ಈಶ್ವರಪ್ಪ ನಳಿನ್ ಕುಮಾರ್ ಕಟೀಲು ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಎಲ್ಲರೂ ಕೂಡ ಹೊಸಕೋಟೆಯ ಎಮ್ ಇ ಜಿ ಹಾಸ್ಪಿಟ್ಲಲ್ಲೇನು ಕೃಷ್ಣಪ್ಪ ಅವರ ಮಗ ಚಿಕಿತ್ಸೆ ಪಡಿತಾ ಇದ್ದಾರೆ ಅಲ್ಲಿ ಹೋಗು ಭೇಟಿಯಾಗಿ ಅವರ ಯೋಗಕ್ಷೇಮವನ್ನು ಆರೋಗ್ಯವನ್ನು ವಿಚಾರಿಸಿದರೆ ಒಟ್ಟಿನಲ್ಲಿ ಹೊಸಕೋಟೆ ರಾಜಕಾರಣ ಎಲ್ಲರೂ ಬಿಹಾರ್ ರಾಜಕಾರಣ ಬಿಹಾರ್ ರಾಜಕಾರಣ ಅಂತಾರೆ ನೋವೆ ಬಿಹಾರ ಥರ ರಾಜಕಾರಣ ಎಲ್ಲೂ ಇಲ್ಲ ಕರ್ನಾಟಕದಲ್ಲಿ ಹೊಸಕೋಟೆಯಲ್ಲಂತೂ ಇಲ್ಲ ಈಗ ಅದನ್ನ ಆ ಥರ ಬಿಂಬಿಸ್ತಾ ಇದ್ದಾರೆ ತನಿಖೆ ಆಗಲಿ ತನಿಖೆ ಆದಮೇಲೆ ಇದರ ಅಸಲಿಯತ್ ಏನು ನಿಜಕ್ಕೂ ಕೂಡ ರಾಜಕೀಯ ವಿಚಾರಕ್ಕೆ ಕೊಲೆ ಆಗಿದೆಯಾ ಅಥವಾ ವೈಯಕ್ತಿಕ ದ್ವೇಷನ ಕುಟುಂಬದ ವಿಚಾರನ ಜಮೀನ ಗಲಾಟೆಗೆ ಕೊಲೆ ಆಗಿದೆಯಾ ಅನ್ನೋದನ್ನ ತನಿಖೆ ಮುಖಾಂತರ ಗೊತ್ತಾಗುತ್ತೆ ತನಿಖೆ ಆಗಕ್ಕೆ ಮುಂಚೆನೇ ಇಲ್ಲ ಇದು ರಾಜಕೀಯ ಕೊಲೆ ಅನ್ನೋದು ತಪ್ಪಾಗುತ್ತೆ ಅದು ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ವಾಟ್ ಎವರ್ ಇಟ್ ಒಂದು ಕೊಲೆ ಆಗಿದೆ ಆ ಕೊಲೆಗೆ ಕಾರಣ ಅನ್ನೋದು ಗೊತ್ತಾಗಬೇಕು ಅದು ಬಿಟ್ಟು ಕಾಂಗ್ರೆಸ್ ಅವರು ಕೊಲೆ ಮಾಡಿದ್ರು ಬಿ ಜೆ ಪಿಯವರು ಅವರು ಕೊಲೆ ಮಾಡಿದ್ರು ಇದು ಇಡೀ ರಾಜ್ಯದಂತೆ ಒಂದು ರೀತಿ ದ್ವೇಷ ಭಾವನೆಯನ್ನು ಜಾಸ್ತಿ ಮಾಡುವಂಥ ಹೇಳಿಕೆಗಳಾಗ್ತವೆ ಸೊ ಕಾರ್ಯಕರ್ತರು ಸಂಬಂಧಪಟ್ಟ ನಾಯಕರು ಸ್ವಲ್ಪ ಗಮನ ಹರಿಸಬೇಕು ಹೊಸಕೋಟೆಯಲ್ಲಿ ಆದಂಥ ಕೊಲೆ ನಿಜಕ್ಕೂ ಕೂಡ ರಾಜಕೀಯ ಕೊಲೆನ ವೈಯಕ್ತಿಕ ದ್ವೇಷನ ಕುಟುಂಬಿಕ ಕಲಹನ ಜಮೀನು ವಿಚಾರನ ಸೊ ಅನಿಸುತ್ತೆ ಹೊಸಕೋಟೆ ವೀಕ್ಷಕರಾಗಿದ್ದರೆ ಕಮೆಂಟ್ ಮಾಡಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ